ಎಲ್ಲೋ ಒಂದು ಜಾಗದಲ್ಲಿ ಇರ್ತಾರೆ ಸರ್. ನಮ್ಮ ಮಗ ಇದ್ದಾನೆ ಅಂತ ಒಂದು ಆಸೆ, ಒಂಥರ ದುಃಖ, ಒಂಥರ ಸಂತೋಷ ಸರ್. ಒಬ್ಬನೇ ಮಗ ಸಂಜಯ್ ಅಂತ, ಅವ ಪುಷ್ಪಿಸಿವರೆಗೂ ಬಂದಿದ್ದ. ಏನೋ ಯಾವಾಗ ಒಂದು ಟೈಮ್ ತಲೆ ನೋವು ಅಂತ ಹೇಳ್ತಾರೆ, ಅದನ್ನ ಬಂದ ಐದು ನಿಮಿಷ ಹತ್ತು ನಿಮಿಷ ಇರ್ತೀನಿ ಮಾತ್ರ ಅಲ್ಲಿ ತಕ್ಕೊಂಡು ಹೋರಾಟ ಮಾಡ್ತೀನಿ. ಆಮೇಲೆ ನನ್ನ ಕೆಲಸದ ನೈಟ್ ಡ್ಯೂಟಿ ಮೇಲೆ ಸೆಕ್ಯೂರಿಟಿ ಕೆಲಸ ಹೋಗ್ತಾರೆ. ಆಮೇಲೆ ಫೋನ್ ಮಾಡಿ ತಿರುಗಿ ಫೋನ್ ಮಾಡಿದೆ, ಈ ಥರ ಏನೋ ಮೈಲೂಷ ಎಲ್ಲ ಸಂಜಯ್ಗೆ ನಾನು ಬಾಂಬೆ ಇದ್ದಂತ ಆಪ್ರೇಷನ್ ಸರಿ ಎಲ್ಲಿಗೆ ಬರಬೇಕು ಅಂದರೆ ನೀವು ಮೆಡಿಕಲ್ ಹಾಸ್ಪಿಟಲ್ಗೆ ತಗೊಂಡು ಹೋಗಿದ್ದೆ, ಅಲ್ಲಿಗೆ ಸ್ಟೇಟ್ ಅಲ್ಲಿಗೆ ಬಂದ್ರೆ ನಾನು ಕೆಲಸ ಮಾಡಿ ಹತ್ರ ಅಲ್ಲಿ ಕೇಳಿದ್ರೆ ಎಷ್ಟು ಹೊತ್ತಲ್ಲಿ ಕಳಿಸ್ದು ಅಲ್ಲಿ ಕಳಿಸಲ್ಲ ಅಪ್ಪ ನಾನು ಹೆಚ್ಚು ಕಂಡು ನಾನು ಪ್ರಾಬ್ಲಮ್ ಇಲ್ಲ ಸರ್ ಆರಾಮಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟ ಹೇಳ್ದೆ. ಸರಿ ಹೋದೆ, ಅಲ್ಲಿ ಹೋದರೆ ಯಾವಾಗಲೇ ಕೈ ಕಾಲು ಏನೋ ನಡೆಸ್ತಾರೆ ಸರ್ ಅಲ್ಲಿ ವಿಷಯ. ಆಮೇಲೆ ಅಲ್ಲಿಂದ ವಿಮಾನಕ್ಕೆ ಕರ್ಕೊಂಡು ಅಲ್ಲಿ ಬೆಡ್ ಇಲ್ಲ ಅಂತೇಳಿ ಅಲ್ಲಿಂದ ಎಷ್ಟರ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲಿ ಸರಿ ಏನೋ ಲೆನ್ಸ್ ಅದು ಇದೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗೈತೆ, ಅದು ಕ್ಲಿಯರ್ ಆದಮೇಲೆ ಇದು ಮೆದುಳು ಚೆಕ್ ಮಾಡೋದು ಅಂತ ಹೇಳ್ದೆ. ಆಮೇಲೆ ಎಲ್ಲ ಇದು ಮಾಡಿ ಲೆನ್ಸ್ ಅದು ಇದೆಲ್ಲ ಉಸಿರಾಡೋದಕ್ಕೆ ಸ್ವಲ್ಪ ಇದು ವೆಂಟಿಲೇಟರ್ ಎಲ್ಲ ಆಗಿದೆ ಸ್ವಲ್ಪ ಉಸಿರಾಡ್ತಾ ಇತ್ತು ಎಲ್ಲ ಕ್ಲಿಯರ್ ಆಗಿದೆ. ಆಮೇಲೆ ತಲೆ ಇದು ಮಾಡೋದನ್ನು ತಲೆ ಇಲ್ಲಿ ರಕ್ತನಾಳ ಹೊಡೆದೋಗ್ಬಿಟ್ಟು ಬ್ಲಡ್ ಸ್ಪ್ರೆಡ್ ಆಗಿದೆ ತಲೆ ಅದು ತಲೆ ಇದು ಮೆದುಳು ಏನು ಕೆಲಸ ಮಾಡ್ತಾಯಿದೆ ಅಂತ ಹೇಳಿದ್ರೆ ಫೋನ್ ಮಾಡಿದ್ದೀನಿ. ಸರಿಯಾಗಿ ನೋಡಿದೆ ಏನು ಇದರಲ್ಲಿ ಎಂತ ಅಂತೇಳಿ ಹೇಳಿದ್ರು. ಬೆಳಗ್ಗೆ 4 ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ಲಿವರು ಕಿಡ್ನಿ ಅದು ಇದೆಲ್ಲ ಸರಿ ಆಯ್ತು ಅಂತೆಲ್ಲ ಸೈನ್ ಮಾಡಿಕೊಟ್ಟೆ. ಸರಿ ನೀವು ಮನೆಯಲ್ಲಿ ಹೋದ್ರೆ ನಾವು ಬೆಳಗ್ಗೆ ಕಳಿಸ್ತೀನಿ ಅಂತೆಲ್ಲ ನಾನು ತಿಳಿಸ್ತೇನೆ. ಕನೆಕ್ಟ್ ಮಾಡಿದರೆ ಎಲ್ಲ ಒಂದು 4 ಜನಕ್ಕೆ ಅನುಕೂಲ ಸರ್ ಎಲ್ಲ ಒಂದು ಜಾಗದಲ್ಲಿ ಇರ್ತಾರೆ ಸರ್. ಎಲ್ಲೋ ನಮ್ಮ ಮಗ ಇದ್ದಾನೆ ಅಂತ ಒಂದು ಆಸೆ, ಒಂಥರ ದುಃಖ, ಒಂಥರ ಸಂತೋಷ ಸರ್. ಪ್ರಾಣ ಕೊಟ್ಟಿದ್ದಾನೆ ಸರ್, ಎಲ್ಲ ಒಂದ್ ಕಡೆ ಇದ್ದಾನೆ ಅಷ್ಟೇ ಸಂತೋಷ ಸರ್. ಬದುಕಿದ್ದಾನೆ ಸರ್, ಎಲ್ಲ ಒಂದು ಯಾವ್ದಾರು ಬದುಕಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ಅವ್ರ ಪ್ರಾಣ ಕೊಟ್ಟು ಅವ್ರ ಹೆಸರು ಕೊಟ್ಟಿದ್ದಾನೆ ಸರ್.